ಪಠ್ಯ ವಿವಾದ ಸರ್ಕಾರದ ವಿರುದ್ಧ ಡಿಕೆಶಿ ಕಿಡಿ ಪಠ್ಯ ಪರಿಷ್ಕರಣೆ ಮೂಲಕ ಸಾಂಸ್ಕೃತಿಕ ಅತ್ಯಾಚಾರ ಮಠಾಧೀಶರ ಪ್ರತಿಭಟನೆಗೆ ಕಾಂಗ್ರೆಸ್ ಬೆಂಬಲ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅನ್ನೋದನ್ನ ತೆಗೆದಿದ್ದಾರೆ ಅಂಬೇಡ್ಕರ್ ಗೆ ಇದಕ್ಕಿಂತ ಅವಮಾನ ಬೇಕಾ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತೀವಿ ಸಂವಿಧಾನದ ಮೂಲಕವೇ ರಾಜ್ಯ ದೇಶದ ಆಡಳಿತ ನಡೆಯುತ್ತೆ ಅಂಬೇಡ್ಕರ್ ಇತಿಹಾಸವನ್ನೇ ಸರಿಯಾಗಿ ಹೇಳದಿದ್ರೆ ಹೇಗೆ ಲಿಂಗಾಯತ ಧರ್ಮದ ವಿಚಾರವನ್ನು ಕೂಡ ತಿರುಚಿ ಹೇಳಲಾಗಿದೆ ಬಸವಣ್ಣ ಬಗೆಗಿನ ಮಾಹಿತಿ ಬದಲಿಸೋದಾಗಿ ಸಿಎಂ ಹೇಳಿದ್ದಾರೆ ಸರ್ಕಾರದ ಧೋರಣೆಯಿಂದ ಶಾಂತಿಯ ತೋಟ ಕದಡತಾ ಇದೆ ಜೂನ್ 9 ಕ್ಕೆ ವಿಧಾನಸೌಧ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸುತ್ತಿವೆ ಪಟ್ಟಿಯ ವಾಪಸ್ ಪಡೆದು ಹಿಂದಿನ ಪಟ್ಟಿಯನ್ನು ಮುಂದುವರಿಸಬೇಕು ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಮಠಾಧೀಶರ ಪ್ರತಿಭಟನೆಗೆ ಕಾಂಗ್ರೆಸ್ ಬೆಂಬಲ ಅಂತ ಹೇಳಿದ್ದಾರೆ ಪಟ್ಟಿಯ ವಿವಾದ ಸರ್ಕಾರದ ವಿರುದ್ಧ ಡಿಕೆ ಶಿಕಿಡಿಕಾರಿದ್ದಾರೆ ಪಟ್ಟಿಯ ಪರಿಷ್ಕರಣೆಯ ಮೂಲಕ ಸಾಂಸ್ಕೃತಿಕ ಅತ್ಯಾಚಾರ ಅಂತ ಹೇಳಿದ್ದಾರೆ ಡಿಕೆ ಮಠಾಧೀಶರ ಪ್ರತಿಭಟನೆಗೆ ಕಾಂಗ್ರೆಸ್ ಬೆಂಬಲ ಅಂತ ಹೇಳಿದ್ದಾರೆ ಜೂನ್ 9 ಕ್ಕೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸೋದಾಗಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಪಟ್ಟಿಯ ವಾಪಸ್ ಪಡಿಬೇಕು ಹಿಂದಿನ ಪಟ್ಟಿಯನ್ನು ಮುಂದುವರಿಸಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಕೋಪುರವರು ಎಲ್ಲ ಧರ್ಮ ಜನಾಂಗಕ್ಕೂ ಕೂಡ ವಿಶ್ವ ಮಾನವನ ತತ್ವ ಅವರ ಆಚಾರ ವಿಚಾರಗಳನ್ನು ಬೋಧನೆ ಮಾಡಿ ಇದೊಂದು ಶಾಂತಿಯ ತೋಟ ಅಂತ ಹೇಳಿದರು ಈಗ ಮಕ್ಕಳ ವಿದ್ಯಾಭ್ಯಾಸದ ಪಾಠ್ಯಪುಸ್ತಕದಲ್ಲೂ ಕೂಡ ಅದನ್ನ ಪರಿಷರಣೆ ನೆನಪದಲ್ಲಿ ಸಾಂಸ್ಕೃತಿಕ ಅತ್ಯಾಚಾರ ನಡೆಯತಾ ಇದೆ ಮೊದಲನೇ ಬಾರಿಗೆ ಎಲ್ಲ ಪೀಠಾಧ್ಯಕ್ಷರು ಸಾಹಿತಿಗಳು ಸಂಘಟನೆಗಳು ರಾಜಕೀಯದ ಮುಖಂಡರುಗಳ ಹೊರತು ಧೈರ್ಯವಾಗಿ ಬಂದು ಈ ಸರ್ಕಾರದ ಧೋರಣೆ ಸರ್ಕಾರದಲ್ಲಿ ಇರುವಂತ ಮನಸ್ಥಿತಿ ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದ್ದಾರೆ ಅವರ ಧ್ವನಿ ಜೊತೆಯಲ್ಲಿ ನಮ್ಮ ಧ್ವನಿಗೆ ಕೂಡ ಸೇರಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್